ಮುಂದಿನ ಕ್ಷೇತ್ರ ಸಿರ್ಸಿ ವಿಧಾನಸಭಾ ಕ್ಷೇತ್ರ ವಿಶ್ವೇಶ್ವರ ಹೆಗಡೆ ಕಾಗೇರಿ. ಇನ್ನು ಅಲ್ಲಿ ಶಶಿಭೂಷಣ್ ಹೆಗಡೆ, ಶ್ರೀನಿವಾಸ್ ಹೆಬ್ಬಾರ್ ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ, ಚರ್ಚೆಯಲ್ಲಿದೆ. ಅಂಡ್ ಭೀಮಣ್ಣ ನಾಯ್ಕ್ ಕಾಂಗ್ರೆಸ್ ಇಂದ, ಬೇರೆ ಬೇರೆ ಇನ್ನೂ ಕೂಡ ಮಾತುಗಳಿದೆ. ರವೀಂದ್ರ ನಾಯ್ಕ್ JDS ಇಂದ ಕಳೆದ ಬಾರಿ. ಇದು ಏನು ಅಂತಂದ್ರೆ ಒಂದ್ ಸ್ವಲ್ಪ ಕಾಗೇರಿ ಅವರು ಬಳಗ ಅವರು ವರ್ಷ ಗೆದ್ದವ್ರೆ. ಶಿರ್ಸಿ ಡೆವಲಪ್ಮೆಂಟ್ ಆಗಿದೆಯಾ ಆಗಿಲ್ವಾ ಅಷ್ಟೇ ಅಷ್ಟೇ. ಡೆವಲಪ್ಮೆಂಟ್ ಆಗೈತೇನಪ್ಪ ವಿಷ್ಣು? ಇಲ್ಲ. ಯಾಕೆಂದ್ರೆ ವೀಕ್ಷಕರ ಆ ಕಡೆ ಯಲ್ಲಾಪುರದ ಮತದಾರ ಕೂತಿದ್ದಾರೆ, ವಿಷ್ಣು ಭಟ್ ಅಂತ ಕೇಳ್ತಾವನು. ಶಿರಸಿ ಅಂದ್ರೆ ಸಭ್ಯಸ್ಥ, ಏನ್ ಎಗ್ರಾಡಲ್ಲ, ಮಾತಾಡಲ್ಲ, ಕಟ್ಕೊಂಡು ಏನ್ ಮಾಡ್ತೀರಿ? ಅಭಿವೃದ್ಧಿ ಬೇಕು, ಉತ್ತಮ MLA ಡೆವಲಪ್ಮೆಂಟ್ ನೋಡ್ಬೇಕು. ಸೊ ಡೆವಲಪ್ಮೆಂಟ್ ಹೆಂಗೆ ಏನಾಗ್ಬಿಟ್ಟಿದೆ ಅಂದ್ರೆ, ರಾಜಕಾರಣ ನಾವು ಇಷ್ಟ ಹೇಳಿ ಎಲ್ರಿಗೂ ಅಪೀಲ್ ಮಾಡೋದು, ಕೆಲಸ ಮಾಡೋರು ಓಟ್ ಹಾಕಿ, ಹಣ ಜಾತಿ ಪಾರ್ಟಿ ಗಿಟಿ ನೋಡಕ್ ಹೋಗ್ಬೇಡಿ. ಇಂಡಿಪೆಂಡೆಂಟ್ ಆಗೋರು ನಿಂತಿದ್ದಾನೆ ಆತ ಸಾಮಾನ್ಯ ಕೆಲಸ ಮಾಡ್ತಾನೆ ಅಂದ್ರೆ ಓಟ್ ಹಾಕೋದು ಒಳ್ಳೇದು. ಇಲ್ಲ ಅಂದ್ರೆ ನಮ್ ಜಾತಿಯವನು, ನಮ್ ಕುಲದವನು, ನಮ್ ಧರ್ಮದವನು, ನಮ್ ಪಕ್ಷದವನು ಅನ್ಕಂಡೆ ಜನ ಹಾಳಾಗೋಗವ್ರೆ. ಇಷ್ಟಾದ್ರೂ ಸಹ ಇಲ್ಲಿ BJP ಟಿಕೆಟ್, ಕಾಂಗ್ರೆಸ್, JDS ನೋಡಬೇಕು, ಟಿಕೆಟ್ ಎಲ್ಲ ಘೋಷಣೆ ಆಗಬೇಕು. ಆದ್ರೆ ಒಂದು ಪಕ್ಷವಾಗಿ BJP ಇಲ್ಲಿ ಮುನ್ನಡೆನ ಕಾಯ್ದುಕೊಂಡಿದೆ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ.